ವಾಹನ ಚಾಲಕರ ಎಚ್ಚರ. ಕೇಂದ್ರ ಸರ್ಕಾರ ಫಾಸ್ಟ್ಯಾಗ್ ಕಡ್ಡಾಯಗೊಳಿಸಿದೆ. ಫಾಸ್ಟ್ಯಾಗ್ ಇಲ್ಲದ ವಾಹನಗಳು ಟೋಲ್ನಲ್ಲಿ ಇರುವ ಶುಲ್ಕಕ್ಕಿಂತ 2ರಷ್ಟು ಹೆಚ್ಚು ಶುಲ್ಕ ಕಟ್ಟಬೇಕಾಗುತ್ತೆ. ಜನವರಿ 1ರಿಂದಲೇ ಫಾಸ್ಟ್ಯಾಗ್ ಕಡ್ಡಾಯ ಎಂದು ಹೇಳಿತ್ತು. ಆದರೆ ನಂತರ ವಿನಾಯಿತಿ ನೀಡಿ ಫೆಬ್ರವರಿ 15ರವರೆಗೆ ವಿಸ್ತರಿಸಲಾಗಿತ್ತು. ಆದರೆ ಇನ್ನು ಮುಂದೆ ಟೋಲ್ನಲ್ಲಿ ಫಾಸ್ಟ್ಯಾಗ್ ಮೂಲಕ ತೆರಿಗೆ ಪಾವತಿ ಮಾಡಬೇಕಾಗಿದೆ. ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಮಾತನಾಡಿ, ಇನ್ನು ಮುಂದೆ ಈ ಮೊದಲು ಫಾಸ್ಟ್ಯಾಗ್ ಅನುಷ್ಠಾನ ಅಂತಿಮ ಗಡುವಿನ ವಿಸ್ತರಣೆ ಮಾಡಲಾಗಿತ್ತು. ಆದರೆ ಇನ್ನು ಮುಂದೆ ವಿಸ್ತರಣೆ ಮಾಡುವುದಿಲ್ಲ. ಹಾಗೂ ಟೋಲ್ನಲ್ಲಿ ಫಾಸ್ಟ್ಯಾಗ್ ಕಡ್ಡಾಯ ಮಾಡುವುದರಿಂದ ವಾಹನಗಳು ಬೇಕಾಬಿಟ್ಟಿ ಓಡಾಡುವುದನ್ನು ತಪ್ಪಿಸಬಹುದು. ಹಾಗೆ ಶುಲ್ಕ ಪಾವತಿಯನ್ನು ವಿದ್ಯುನ್ಮಾನವಾಗಿ ಮಾಡಲಾಗುತ್ತೆ ಎಂದು ಹೇಳಿದ್ದಾರೆ. ಹಾಗೆಯೇ ಟ್ಯಾಗ್ ಸರಿಯಾದ ರೀತಿಯಲ್ಲಿ ಇರದೇ ಇದ್ದರೆ ಶುಲ್ಕವನ್ನು 2ರಷ್ಟು ಪಾವತಿ ಮಾಡಬೇಕು. ನಿರಂತರ ಸುದ್ದಿಗಾಗಿ ಕೂಡಲೇ ಸಬ್ಸ್ಕ್ರೈಬ್.